ದಡ್ಡಿ ರಾಮೇವಾಡಿ ಗ್ರಾಮದಲ್ಲಿ ನೂತನವಾಗಿ ಕಟ್ಟಲಾಗಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ವಾಸ್ತುಶಾಂತಿ ಮತ್ತು ಶ್ರೀ ಬಸವಣ್ಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ನಾಳೆಯಿಂದ ಮೂರು ದಿನ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಸುಕ್ಷೇತ್ರ ದಡ್ಡಿ ಗ್ರಾಮದ ಶ್ರೀ ಬಸವೇಶ್ವರ ಆಲಯದ ವಾಸ್ತುಶಾಂತಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣದ ಪೂಜಾ ಕಾರ್ಯಕ್ರಮ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೆರಡು ರವಿವಾರದಂದು ಮುಂಜಾನೆ ಒಂಬತ್ತು ಮೂರ್ ಿ ಹಾಗೂ ಕಳಸದ ಗ್ರಾಮದ ಬೀದಿಗಳಲ್ಲಿ ಕುಂಭಮೇಳದೊಂದಿಗೆ ಮೆರವಣಿಗೆ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರ ಒಳಗೆ ಶುಭ ಮುಹೂರ್ತದಲ್ಲಿ ಆಲಯ ಪ್ರವೇಶ ನಂತರ ವಿಶೇಷ ಪೂಜೆಗಳು ಜರುಗಲಿವೆ ರಾತ್ರಿ ಹನ್ನೊಂದರವರೆಗೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರದಂದು ಆರು ಮೂವತ್ತರಿಂದ ಏಳರವರೆಗೆ ಧ್ವಜಾರೋಹಣ ಜರುಗಲಿದೆ ನಂತರ ಗಣೇಶ ಗಂಗಾ ರುದ್ರ ಹಾಗೂ ನವಗ್ರಹ ಕಳಶ ಪೂಜೆ ಹಾಗೂ ಪೀಠ ಸಂಸ್ಕಾರ ದೇವತಾ ಪ್ರತಿಷ್ಠೆ ಪ್ರದಾನ ಹೋಮ ಹಾಗೂ ದಿಗ್ಬಂಧನ ಆರತಿ ಕಾರ್ಯಕ್ರಮ ಜರುಗಲಿವೆ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶ್ರೀಮಾನಿ ಪ್ರವಸ್ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ದ ಸಂಸ್ಥಾನ ಮಠ ನೀಡಸೋಶಿ ಹಾಗೂ ಶ್ರೀಮಾನಿ ಪ್ರ ಸ್ವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರಿಮಠ ಹತ್ತರಗಿ ಇವರ ದಿವ್ಯ ಸಾನಿಧ್ಯದಲ್ಲಿ ಅಕ್ಷಯ ದ್ವಿತೀಯ ಶುಭ ಮುಹೂರ್ತದಲ್ಲಿ ನೂತನವಾಗಿ ಕಟ್ಟಲಾಗಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ವಾಸ್ತುಶಾಂತಿ ಶ್ರೀ ಬಸವಣ್ಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಆಗಮಿಸಿ ಶ್ರೀ ಬಸವೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ದಡ್ಡಿ ಮತ್ತು ದಡ್ಡಿ ರಾಮೇವಾಡಿ ಗ್ರಾಮದ ಗುರು ಹಿರಿಯರು ಹಾಗೂ ಸದ್ಭಕ್ತರು ತಿಳಿಸಿದ್ದಾರೆ